ಮೋಸ್ಟ್ಲಿ ಈ ಹಿಂದಿನ ಯಾರೂ ಮಾಡದೇ ಇರೋ ಕೆಲಸ ಸಿದ್ದರಾಮಯ್ಯ ಸಾಹೇಬ್ರು ಯಾಕೆ ಮಾಡಿದ್ರು ಅಂದರೆ ಮೋಸ್ಟ್ಲಿ ಹಸಿವಿನ ಬೆಲೆ ಅವ್ರಿಗೆ ಗೊತ್ತಿತ್ತು ಬಡತನದ ಬೆಲೆ ಅವ್ರಿಗೆ ಗೊತ್ತಿತ್ತು ಈ ಕಾರಣಕ್ಕೆ ಅಂಥ ಯೋಜನೆ ಒಂದು ಬಂತು ಇವತ್ತು ಹೇಳ್ತೀನಿ ಸಭಾಧ್ಯಕ್ಷರೇ ನಾನೆಲ್ಲ ವಿರೋಧ ಪಕ್ಷದವ್ರನ್ನೂ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ ಗ್ಯಾರಂಟಿಗಳನ್ನೋದು ಇದ್ರು ಬಡವರನ್ನ ಅವರ ಭರವಸೆ ಕೊಡೋ ಯೋಜನೆಗಳು ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಅಂತಾರೆ ಅಂಥ ಯೋಜನೆ ಇದು ಇದರ ಈ ವಿಚಾರದಲ್ಲಿ ದಯವಿಟ್ಟು ವಿರೋಧ ಪಕ್ಷದವರು ಯಾರು ರಾಜಕೀಯ ಮಾಡಬಾರ್ದು ಅಂತ ನಾನು ವಿನಂತಿಸ್ತೇನೆ ಸಭಾಧ್ಯಕ್ಷರೇ ಭಾಳ ಸಂದರ್ಭದಲ್ಲಿ ಇವತ್ತಿಗೂ ನನ್ನನ್ನು ಭಾಳ ಕಾಡೋ ಪ್ರಶ್ನೆ ಸಭಾಧ್ಯಕ್ಷರೇ ಇವತ್ತು ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಖಾಸಗಿ ಸಂಸ್ಥೆಗಳಿಗೆ ಹೋಗ್ತಾರೆ ಅಲ್ಲೊಂದು ಪ್ರಾಪರ್ ಟೈಮ್ ಟೇಬಲ್ ಹಾಕಿ ರ್ಯಾಂಕ್ ಕೊಡಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ ಈಗ ನಾನು ಒಂದು ಖಾಸಗಿ ಇದರಲ್ಲಿ ಇದು ಮಾಡಿ ಒಂದು ಮಾತು ಹೇಳ್ತೇನೆ ನಮಗೆಲ್ಲ ಸರ್ಕಾರಿ ಕೆಲಸ ಸಿಗದೇ ಇರೋದಕ್ಕೆ ನಾವು ಖಾಸಗಿ ಕ್ಷೇತ್ರದಲ್ಲಿ ಉಳಿದಿರೋದು ಅಂದರೆ ಸರ್ಕಾರಿ ಶಾಲೆ ಮತ್ತು ಕಾಲೇಜಲ್ಲಿ ಪಾಠ ಮಾಡೋ ಟೀಚರ್ಸು ಪ್ರೈವೇಟ್ ಸ್ಕೂಲವ್ರಿಗಿಂತ ಬುದ್ಧಿವಂತರು ಆದರೆ ಇವತ್ತು ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರು ಟಾಪ್ ಟೀಚರ್ಸ್ ಇದ್ದರು ಯಾಕೋ ಪ್ರೈವೇಟ್ ಸೆಕ್ಟರ್ ಜೊತೆ ಗೌರ್ಮೆಂಟ್ ಸೆಕ್ಟರು ಕಾಂಪೀಟ್ ಮಾಡೋದರಲ್ಲಿ ವಿಫಲ ಆಗ್ತಿದೆ ಇನ್ನೊಂದು ಸಭಾಧ್ಯಕ್ಷರೇ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರೋನು ಸರ್ಕಾರಿ ಆಸ್ಪತ್ರೆ ಒಂದು ಭಾವುಕ ಘಟನೆ ಸಭಾಧ್ಯಕ್ಷರೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ನಾನು ನನ್ನ ತಂದೆ ತಾಯಿನ ಕಳ್ಕೊಂಡೆ ಚಿಕ್ಕ ವಯಸ್ಸಲ್ಲಿ ಸೊ ಆ ಸರ್ಕಾರಿ ಆಸ್ಪತ್ರೆಗೆ ನನ್ನ ತಂದೆ ತಾಯಿ ತಲುಪಿದಾಗ ಇನ್ ಟೈಮ್ ಏನಾದರೂ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಖಂಡಿತವಾಗೂ ನನ್ನ ತಂದೆ ಅಥವಾ ತಾಯಿಯಲ್ಲಿ ಒಬ್ರನ್ನ ಕಾಪಾಡ್ಕೋಬೋದಾಗಿತ್ತು ಸೊ ಈ ಸರ್ಕಾರಿ ಆಸ್ಪತ್ರೆಗಳನ್ನ ನಾವು ಮತ್ತಷ್ಟು ಸ್ಟ್ರೆಂಥನ್ ಮಾಡಬೇಕು ಕ್ರಿಟಿಕಲ್ ಕೇರ್ನ ಡೆವಲಪ್ ಮಾಡೋ ಅವಶ್ಯಕತೆ ಇದೆ ಸಭಾಧ್ಯಕ್ಷರೇ ಯಾಕೆಂದರೆ ಅಪ್ಪ ಅಮ್ಮನ ಕಳ್ಕೊಂಡ್ರ ಅಂತ ನನ್ನಂತ ಅನಾಥುಡುಗನ್ ಗೊತ್ತು ಇವತ್ತೆಷ್ಟೋ ಒಂದು ಎಮರ್ಜೆನ್ಸಿ ಇವತ್ತು ಬೆಳಗ್ಗೆಯೂ ನನ್ನ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಂದು ಘಟನೆ ಆಗಿದೆ ಸಭಾಧ್ಯಕ್ಷರೇ ಟ್ರ್ಯಾಕ್ಟ್ ಓಡಿಸೋವಾಗ ಒಂದು ಏಳು ಮಂದಿ ಆಕ್ಸಿಡೆಂಟ್ ಆಗಿ ಕ್ರಿಟಿಕಲ್ ಕೇರ್ಗೆ ಬಂದಿದ್ದಾರೆ ನಾನು ಬೆಳಗ್ಗೆ ಇಂಟರ್ಫಿಯರ್ ಆಗಿ ಅವ್ರನ್ನ ಬದುಕಿಸೋ ಪ್ರಯತ್ನ ಪಟ್ಟಿದ್ದೇವೆ ನಮ್ಮ ವೈದ್ಯರೆಲ್ಲ ಸೇರಿ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ನಮ್ಮಂಥ ಕೋಟ್ಯಂತರ ಬಡವರಿಗೆ ದೇವಾಲಯ ಸಭಾಧ್ಯಕ್ಷರೇ ಅಂಥ ದೇವಾಲಯಗಳನ್ನ ಕಾಪಾಡಿ ಉಳಿಸಿ ಬೆಳೆಸೋ ಪ್ರಯತ್ನ ಸರ್ಕಾರದ ಜವಾಬ್ದಾರಿಯಾಗುತ್ತೆ ನನಗೆ ಇನ್ನೊಂದು ಭಾಳ ಒಂದು ಸಭಾಧ್ಯಕ್ಷರೇ ಈ ಶಿಕ್ಷಣದ ವ್ಯವಸ್ಥೆ ಸ್ಟ್ರೆಂಥನ್ ಆದಾಗ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಒಂದರಿಂದ ಹತ್ತನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿರೋ ವಿದ್ಯಾರ್ಥಿಗಳಿಗೆ ಇವತ್ತು ಸಭಾಧ್ಯಕ್ಷರು ಒಂದು ಎಮ್ ಬಿ ಬಿ ಎಸ್ ಸೀಟ್ ಹೊಡೆದ್ರೆ ವರ್ಷಕ್ಕೆ ಒಂದು ಐವತ್ತೊಂಬತ್ತು ಸಾವಿರ ಫೀಸ್ ಇರುತ್ತೆ ಆದರೆ ಕೂಲಿ ಮಾಡೋರ ಮಗ ಇವತ್ತು ಸೀಟ್ ಹೊಡೆದ್ರೆ ಐವತ್ತೊಂಬತ್ತು ಸಾವಿರ ಕಟ್ಟೋದು ಭಾಳ ಕಷ್ಟ ಇದೆ ನಾನು ಯಾಕಿದು ಹೇಳ್ತಿದ್ದೀನಿ ಅಂದರೆ ಸಭಾಧ್ಯಕ್ಷರೇ ಒಂದರಿಂದ ಹತ್ತನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿರೋ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಂಡ್ರೆ ನಿಜವಾಗ್ಲೂ ಇದು ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸೋ ಪ್ರಯತ್ನ ಆಗುತ್ತೆ ಇವತ್ತು ತುಂಬ ಜನ ಸೆವೆಂತ್ ಏತ್ ಸ್ಟ್ಯಾಂಡರ್ಡ್ಗೆ ಬರ್ತಾರೆ ಸ್ವಲ್ಪ ಚೆನ್ನಾಗಿ ಓದಿದ ತಕ್ಷಣ ಪ್ರೈವೇಟ್ ಸ್ಕೂಲ್ ಕಡೆ ಹೊಲ್ಟೋಗ್ತಾರೆ ಗೌರ್ಮೆಂಟ್ ಸ್ಕೂಲ್ ಡ್ರಾಪ್ ಮಾಡ್ತಿದ್ದಾರೆ ಸೊ ಇದನ್ನು ಸ್ಟ್ರೆಂಥನ್ ಮಾಡೋ ಇದಿದೆ ಸಭಾಧ್ಯಕ್ಷರೇ ಓಕೆ ಕಾನ್ಸ್ಟಿಟ್ಯೂಷನಲ್ಲೊಂದು ಮಾತಿದೆ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರೆಸಾಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವ್ರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಇದೆ ಸೊ ಸೆಕ್ಯುಲರಿಸಮ್ನ ಸಂವಿಧಾನವನ್ನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಬಡವರಿಗೆ ಸ್ಪಂದಿಸ್ತಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನಂಥ ಹುಡುಗನಿಗೆ ವಿಧಾನಸೌಧ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನನ್ನ ಚಿಕ್ಕಬಳ್ಳಾಪುರ ಜನತೆಯನ್ನು ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆ ಹೇಳ್ತಾ ನನ್ನೆಲ್ಲ ಸಹೋದ್ಯೋಗಿಗಳನ್ನು ಮಾರ್ಗದರ್ಶನವನ್ನು ಕೋರ್ತಾ ನಿಮ್ಮ ಮಾರ್ಗದರ್ಶನವನ್ನು ಕೋರ್ತಾ ಮತ್ತೊಮ್ಮೆ ಮಗದೊಮ್ಮೆ ಸಂಬಂಧಪಟ್ಟ ಸಚಿವರಿಗೆ ನಾನು ವಿನಂತಿಸ್ತೇನೆ ನಮ್ಮಂಥ ಬಡವರ ದೇವಾಲಯ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಯನ್ನು ಮತ್ತಷ್ಟು ಬೆಳೆಸೋ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತ ವಿನಂತಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಅವಕಾಶಕ್ಕೆ ಧನ್ಯವಾದಗಳು ಸಭಾಧ್ಯಕ್ಷರೇ